ನಾಯಕರು ಇದ್ರು ಸಹಿತ ಈ ರಾಜ್ಯದಲ್ಲಿ ಸಿಎಂ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ತಾವು ನೋವನ್ನ ತೋರ್ಕೊಂಡಿದ್ದಾರೆ. ಇದು ನಿಜವಾಗ್ಲೂ ಏನಂತಂದ್ರೆ ಮೊದಲಿಂದನು ದಲಿತ ಸಿಎಂ ಆಗ್ಬೇಕು ಮೊದಲಿದ್ದಲ್ಲ ಹೊಸದ ಎಲ್ಲಿದ್ದಾರೆ ಖರ್ಗೆ ಅವರಿಂದ ಇದ್ದೇ ಇದೆ ಅಲ್ವಾ. 99 ನೋಟ್ ಔಟ್ ಆಗ್ತೀವಿ ನಾವು, 100 ಆಗ್ತಾ ಇಲ್ಲ. ಹೊಸದ ಏನಲ್ಲ, ಅದಕ್ಕೂ ಖರ್ಗೆ ಅವ್ರು ಆಗ್ಬೇಕಿತ್ತು, ಪರಮೇಶ್ವರ್ ಬಂತು, ಹಾಗೆ ನಡೀತಾ ಇದೆ ದಲಿತ ಸಿಎಂ ಅಂತ. ಪಾಲಿಟಿಕ್ಸ್ ಅಂದ್ರೆ ಹೆಸರು ಅದಕ್ಕೆ ಕುತಂತ್ರ ಅದ್ರೆ ಅದ್ರ ಮೀನಿಂಗ್ ಏನ ಅದೇ. ಪಾಲಿಟಿಕ್ಸ್ ಮಾಡ್ತಿಲ್ಲ ಅಂತಾರೆ, ಬರೀ ಏನು ಪಾಲಿಟಿಕ್ಸ್ ಮಾಡ್ತೀವಿ ಅಂದ್ರೆ ಎಲ್ಲ ಕಡೆ ಪಾಲಿಟಿಕ್ಸ್ ಮೀನಿಂಗ್ ಏನೇ ಅದು. ಅದಕ್ಕೂ ಅದಕ್ಕೆ ಏನು ಸಂಬಂಧ, ಈಗ ನಾ ಖರ್ಗೆ ಅವ್ರು 20 ವರ್ಷದಿಂದ ನಾ ಸಿಎಂ ಡಿ ಸಿಎಂ ದಲಿತ ಸಿಎಂ ಆಗ್ಬೇಕಿದ್ರೆ ಅದಕ್ಕೂ ಆ ಕೇಸ್ಗೆ ಏನು ಸಂಬಂಧ. ಅವ್ರು ಅವಕಾಶ ಇದ್ರೆ ಅವ್ರು ಆಗ್ತಾರ, ಅದು ಬೇರೆ ಮಾತು, ಇದಕ್ಕೂ ಕೇಸ್ಗೆ ಸಂಬಂಧ ಇಲ್ಲ. ಇದು ಅವರು ಸಾಕಷ್ಟು ವೇದಿಕೆಗಳಲ್ಲಿ ಭಾಷಣ ನಾವು ಮಾಡಿದ್ವಿ ದಲಿತ ಸಿಎಂ ಆಗ್ಬೇಕಂತ. ಅರೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಈಗ ಚುನಾವಣೆ ಇದೆ, ಚುನಾವಣೆಗೆ ಅದು ವಿಷಯ ಅಲ್ಲ. ನಾನು ಹೇಳಿದ್ರೆ ನಾನು ಅಸಲ ಹೇಳಿದ್ದ ರೀಸೆಂಟ್ ಹೇಳಿದ್ ವೋಟ್ ಹಾಕೋರು ನಾವು ನಮಗೂ ಎಂಜಾಯ್ಮೆಂಟ್ ಆಗ್ಬೇಕಂತ ಸಿಗ್ಬೇಕಂತ ನಾನು ಹೇಳಿ. ಈಗ ಒಂದು ವಾರದಿಂದ ಯಾವ್ದೋ ಪತ್ರಿಕೆಯಲ್ಲಿ ಕೂಡ ಇಂಟರ್ವ್ಯೂದಲ್ಲಿ ಹೇಳಿದೀವಿ ನಾವು ವೋಟ್ ಹಾಕೋರು ನಾವು ಜಾಸ್ತಿ, ನಾವು ನಮ್ಗೆ ಅದ್ರ ಲಾಭ ಸಿಗುತ್ತೆ ಹೇಳಿದಿವಿ. ಆದ್ರೆ ಈಗ ಚುನಾವಣೆ ಇದೆ ಅಥವಾ ಈಗ ಚರ್ಚೆ ಅವಶ್ಯಕತೆ ಇಲ್ಲ, ಚುನಾವಣೆ ಆದ್ಮೇಲೆ ನೋಡೋಣ. ಹೇಳಿದ್ರೆ ಅದೇನ್ ಮತ್ತೆ ಅದಾಗಿರೋದು ಅದೇ, ಅದನ್ನೆಲ್ಲ ಸ್ವೀಕಾರ ಮಾಡ್ಲೇಬೇಕು. ಎಲ್ಲ ತಮ್ಮ ಪಾರ್ಟಿಯಲ್ಲಿ ಎಲ್ಲಾರನ್ನು ಎಲ್ಲ ತುಳಿಲಿಕ್ಕೆ ಎಲ್ಲ ಕಡೆ ಅದೊಂದು ಇದೆ. ಅದು ಸತೀಶ್ ಜಾರಕಿಹೊಳಿ ಅಂತಿಲ್ಲ, ಎಲ್ಲಾ ಕಡೆ ಇದ್ದೇ ಇರ್ತದೆ, ಅದು ಕಾಮನ್. ಅದನ್ನ ಇಟ್ರೆ ಏನ್ ಮಾಡೋದಲ್ಲ, ನಮ್ದೇನು ಒಪ್ಪಿದ ಏನ್ ಹತ್ರ ಏನ್ ಸಿಕ್ಕ್ರಿ, ನಮ್ದು ಏನು ಒಳಗ ಒಂದು ನಾಲ್ಕು ಗುಡಿಯಲ್ಲಿ ಅದನ್ನ ಮಾತಾಡ್ತೀವಿ, ಹೊರಗೆ ಅದನ್ನ ಮಾತಾಡ್ತೀವಿ. ಹಿಂಗಾಗಿ ನಮ್ನ ಯಾರು ವಾಚ್ ಮಾಡೋದು ಅವಶ್ಯಕತೆ ಮೊದಲಿಂದನೂ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ಗಳು ಈ ರಾಜಕೀಯ ತಂತ್ರಗಾರಿಕೆಯಲ್ಲಿ ದಲಿತ ಮುಖಂಡರು ಎಲ್ಲೋ ಸೋಲ್ತಾ ಇದಾರೆ ಅಂತ ಹೇಳಿ ಅನಿಸ್ತಾ ಇದೆ. ನೋಡಿ, ನಮ್ ಕಡೆ ಸೈನಿಕರು ಜಾಸ್ತಿ ಇದಾರೆ, ಅಲ್ಲಿ ಕ್ಯಾಪ್ಟನ್ ಲೀಡ್ ಮಾಡುವಂತ ಕ್ಯಾಪ್ಟನ್ ಹುಟ್ಟಿಲ್ಲ, ಅದಕ್ಕೆ ಹುಟ್ಟಬೇಕು. ಸೈನಿಕರು ಜಾಸ್ತಿ ನಾವೇ ಇದೀವಿ. ಸೊ ಅದನ್ನ ರಾಜಕೀಯ ಪಕ್ಷದ ಮೇಲೆ ಸಮುದಾಯಗಳ ಪ್ರಭಾವ ಬೀರುವಂತ ಶಕ್ತಿ ನಮ್ಮಲ್ಲಿಲ್ಲ. ಈಗ 3.5 ಕೋಟಿ ಜನಸಂಖ್ಯೆ ಇದೆ, 4 ಕೋಟಿ ಐದ ವೋಟು ಬ್ಯಾಂಕ್. ಅವ್ರು ನಾವು ಪ್ರಭಾವ ಬೀರುವಲ್ಲಿ ವಿಫಲರಾಗಿದ್ದೀವಿ. ಯಾವುದೇ ಹೈಕಮಾಂಡ್ ಇರ್ಬೋದು, ಒಂದೇ ಪಕ್ಷ ಅಲ್ಲ, ಎಲ್ಲ ಪಕ್ಷದಲ್ಲಿ ಇಲ್ಲೇ ಕೂಡ ನಾವು ದಲಿತರು, ಅಲ್ಪಸಂಖ್ಯಾತರು, SC ST ಆ ರಾಜಕೀಯ ಪಕ್ಷದ ಮುಖಂಡ ಮೇಲೆ ನಾವು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ, ಎಲ್ಲ ಪಕ್ಷದ ಮೇಲೆ. ಹೀಗಾಗಿ ನಮ್ಗೆ ಎಲ್ಲ ಪಕ್ಷದಲ್ಲಿ ಅವಕಾಶ ವಂಚಿತರಾಗಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆನು ಹಿಂದೆ ಕಾರಜೋಳವ್ರು ಆಗ್ಬೇಕಂತ ಒಂದು ಕೂಗಿತ್ತು, ಕೊನೆಗೆ ಬಂದು ಅವರು ಡ್ರಾಪ್ ಆಯ್ತು. ಸೊ GDS ನಲ್ಲಿ ಕೂಡ ಸಕಲೇಪುರ ಎಂಬಲೆ ಕುಮಾರಸ್ವಾಮಿ ಅವ್ರಿಗೂ ಅವಕಾಶ, ಅದು ರಾಜ್ಯಾಧ್ಯಕ್ಷ ಅವರು ಆಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಯ್ತು, ಯಾಕಂದ್ರೆ ಪ್ರಭಾವ ಇರ್ಲಿಕ್ಕೆ ನಾವು ವಿಫಲರಾಗಿದ್ದು ಕಾರಣಕ್ಕೆ ಇದಾಗಿಲ್ಲ. ಮುಂದಿನ ದಿನಗಳೇ ನೋಡೋಣ, ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಇಲ್ಲ, ರಾಷ್ಟ್ರ ಮಟ್ಟದ ಅವಶ್ಯಕತೆ ಇಲ್ಲ, ಮೊದಲು ನಮ್ದು ಗಟ್ಟಿ ಮಾಡ್ಕೊಂಡ. ರಾಷ್ಟ್ರ ಮಟ್ಟದಲ್ಲಿ ಇನ್ನು ಹಿಂದ ಅಷ್ಟು ಪಕ್ವಾಗಿಲ್ಲ, ಪ್ರಬಲ ಇಲ್ಲ. ಅದ್ರ ಕಾನ್ಸೆಪ್ಟ್ ಕೂಡ ಅಲ್ಲಿ ಬಹಳ DR ಬಿಟ್ರೆ ಅದಿನ್ನು ಎಲ್ಲಿ ವರ್ಕ್ ಆಗಿಲ್ಲ. ಅದು ಕರ್ನಾಟಕ ಸೀಮಿತವಾಗಿ ನಾವು ಮಾಡ್ತೀವಿ ಅಷ್ಟೇ, ಅದ್ರಲ್ಲಿ ಇಲ್ಲಿ ಯಶಸ್ವಿ ಆದ್ರೆ ಮುಂದೆ ನೋಡೋಣ, ಬೇರೆ ಕಡೆಯನ್ನು ಒಯ್ಯಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಕರ್ನಾಟಕದಲ್ಲಿ ಮಾಡೋಣ, ಚುನಾವಣೆ ಆದ್ಮೇಲೆ ಹೆಚ್ಚು ಶಕ್ತಿ ತುಂಬುವಂತ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಚುನಾವಣೆ ಆದ್ಮೇಲೆ ಇದಾದ ನಮ್ ಬೇಸಲ್ಲ, ಅದು ತಕ್ಕೊಂಡೋದು, ಅದನ್ನ ನಾವು ಗಟ್ಟಿ ಇಟ್ಕೊಳ್ಳೇಬೇಕಲ್ಲಿ. ನಮ್ಮಲ್ಲಿ ಅರ್ನೈಸ್ ಆಗ್ಬೇಕು, ಅದಕ್ಕೆ ಯಾರು ಏನು ಎಂತ ಎಲ್ಲ ಚರ್ಚೆ ಆಗ್ಬೇಕು, ಶಾಸಕರ ಸಹಮತ ಆಗ್ಬೇಕು, ಎಲ್ಲ ಸಮಸ್ಯೆ ಇದೆ ಅಲ್ಲೂ ಕೂಡ. ರಾಜೇಂದ್ರ ಅವರು ಕೂಡ ಕಳೆದ ನಿಮ್ ಜೊತೆ ಅವರು ಧ್ವನಿ ಎತ್ತಾ ಇದ್ದಾರೆ,
ಜಾಗೃತ ಆಗಿದೆ ಇಲ್ಲ ಅಂತ ಹೇಳಕ್ ಆಗಲ್ಲ. ಈಗ ಸಮಯ ಸರಿಯಾದ ಸಮಯ ಅಲ್ಲ, ಈಗ ಚುನಾವಣೆ ಇದೆ, ಚುನಾವಣೆ ಹೋಗೋಣ, ಚುನಾವಣೆ ನಂತರ ನೋಡೋದು. ಕಗ್ಗಂಟಿದೆ ನಮ್ಗ, ಕಗ್ಗಂಟ ನಿಮ್ಗೆ ಯಾರಿಗೆ ಸಿಗದೆ ನಮ್ಗ ತಿಳಿತಾ ಇಲ್ಲ ಏನ್ ನಿಮ್ಗೆ ಎಲ್ಲಿ ಹೇಳುದು. ಅವ್ರು ಹೇಳಿದಾರ ಕೊಡ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಕಗ್ಗಂಟ ಆಗಿದೆ. ಜಿಲ್ಲೆಯ ನಾಯಕರಲ್ಲಿ ಶಾಸಕರಲ್ಲಿ ಇನ್ನೊಂದ್ಸಾರಿ ನಿನ್ನೆ ಹೇಳಿದಾರೆ ಸಿಎಂ ಮೋದಿ ಸಿಎಂ ಅಂತಿಮವಾಗಿ ಇನ್ನೊಂದ್ಸಲ ಮೀಟಿಂಗ್ ಮಾಡ್ಬೇಕು ಹೇಳಿದ್ರು. ನಾವು ನಿನ್ನೆ ಚರ್ಚೆ ಆಗಿದೆ ಸಾಕಷ್ಟು ಇದ್ರ ಬಗ್ಗೆ, ಒಂದ್ ಎರಡ್ ಮೂರು ಸೋಮವಾರ ಒಳಗೆ ಇಲ್ಲ ಅಷ್ಟೊಳಗೆ ಹೇಳ್ತೀವಿ ಅವ್ರಿಗೆ. ಕೊನೆಗೆ ಅದ್ ಮೂರು ಕೆಲ್ಸಕ್ಕೊಂದು ಕೂಡ ಪಂಡಿತ್ ಬರ್ತದ್ರೆ ಎಲ್ಲ ಸಮುದಾಯ ವೈಸ್ ಹೊಂದಬೇಕು, ಲೀಡರ್ಶಿಪ್ ಹೊಂದಬೇಕು, ಎಲ್ಲ ಸಮಸ್ಯೆ ಇದೆ, ಗೆಲ್ಲಿಕ್ಕೆ ಅವಕಾಶ ಇದೆ, ಅದೇ ಪ್ರಶ್ನೆ ಇಲ್ಲ. ಆದ್ರೆ ಅದನ್ನು ಒಳದು ತೂಗಿ ನೋಡ್ಬೇಕಾಗ್ತದೆ. ಮೇಲೆ ನಂಗೆ ಎರಡು ಪವರ್ ಪಾಯಿಂಟ್ ಸೆಂಟರ್ ಇಲ್ಲ, ಪ್ರಶ್ನೆ ಇಲ್ಲ. ಅಂತ ಸಹಮತ ಇದೆ ಎಲ್ಲರೂ ಪವರ್ ಸೆಂಟರ್ ಪ್ರಶ್ನೆ ಇಲ್ಲ. ಸತೀಶ್ ಜಾರಕಿಹೊಳಿ ಏನ್ ಹೇಳ್ತಾರೆ ಅದು ಫೈನಲ್ ಅಂತ ಆಲ್ಮೋಸ್ಟ್ ಎಲ್ಲ ಲೀಡರ್ ಹೇಳ್ತಾರೆ. ಎಲ್ಲಾರು ಸಹಮತ ಇದೆ, ಎಲ್ಲ ಒಗ್ಗಟ್ಟಾಗಿದೀವಿ, ಎಲ್ಲಾರು ವಾಯ್ಸ್ ಒಂದೇ ಇದೆ, ಒಂದೇ ಡಿಸಿಷನ್ ಇದೆ. ಗೆಲ್ಲುವಂತ ಸಾಧ್ಯತೆ ಇದ್ರು ಚಿಕ್ಕೋಡಿಯಲ್ಲಿ ಎಲ್ಲೋ ಒಂದ್ರೆ ಸಮುದಾಯ ಕೊಡ್ಲಿಕ್ಕೆ ಹೋಗಿ ವೀಕ್ ಕ್ಯಾಂಡಿಡೇಟ್ ಹಾಕಿ ಈ ರೀತಿ ಒಂದು ವಾತಾವರಣ ಹಾಗೆ ನಾವು ವೀಕ್ ಅಂತ ಹೇಳಿಕ್ ಹಂಗ ಗೆದ್ದದ ಉದಾಹರಣೆ ಬಹಳಷ್ಟು ಅದಾವಲ್ಲ ದೇಶದಲ್ಲಿ. ವೀಕ್ ಅಂತ ಹೇಳು ಸಮುದಾಯದವ್ರದ್ದು ಇವೆಲ್ಲ ಒಂದು, ಅದನ್ನು ಕೂಡ ನಾವು ಗಮನ ತಿಳ್ಕೊ. ಇಲ್ಲಾರು ಎಲ್ಲಾರು ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಬೇಕಲ್ಲ, ಯಾಕಂದ್ರೆ 18th ಪಾರ್ಲಿಮೆಂಟ್ ನಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಕುರುಬರಿಗೆ. ಆ ದೃಷ್ಟಿಯಿಂದ ನಾವು ಚಿಂತನೆ ಮಾಡ್ತಾ ಇದೀವಿ. ಇನ್ನು ಚರ್ಚೆಯಲ್ಲಿ ಇದೆ, ಅದೇನಂತೀನಿ ಏನಾಗಿಲ್ಲ. ನಿನ್ನೆ ಸಿಎಂ ಜೊತೆ ಚರ್ಚೆ ಆಗಿದ್ದಾರೆ, ಅವರು ಸೋಮವಾರವರೆಗೆ ಫೈನಲ್ ಮಾಡ ತಿಳಿದಾರೆ.